ನಮ್ಮ ಕ್ಷೇತ್ರದಲ್ಲೇ ಗೋವಿಂದಪ್ಪರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೋದ ಸರ್ತಿ ಅನಿವಾರ್ಯವಾಗಿ ಸೋತರು, ಆದರೆ ಕೆಲಸ ಮಾತ್ರ ಅವ್ರು ಮಾಡಿರೋದು ಶಾಶ್ವತ. ಈ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅಷ್ಟು ಹೇಳೋಕೆ ನಾನು ಇಷ್ಟಪಡ್ತೀನಿ. ಓಕೆ ಸರ್, ಇವಾಗ ಚಿತ್ರದುರ್ಗ ಲೋಕಸಭೆ ಚುನಾವಣೆ ಬರ್ತಿದೆ, ಕೆಲವು ದಿನಗಳಲ್ಲಿ ವೋಟಿಂಗ್ ಎಲ್ಲ ಆಗ್ತಿದೆ, ಮತದಾನ ಆಗ್ತಿದೆ, ತಾವು ಈ ಚಂದ್ರಪ್ಪ ಅವ್ರಿಗೆ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತೀರ ಸರ್? ಗೋವಿಂದಪ್ಪ ಅವರು ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಅವ್ರ ಪಾರ್ಟಿಯಲ್ಲಿರೋ ಅವ್ರ ಪಾರ್ಟಿಯಿಂದ ನಿಂತಿರೋ ಚಂದ್ರಪ್ಪ ಅವ್ರಿಗೆ ಇರೋದಕ್ಕೆ ನಾವು ಇದು ಮಾಡ್ತೀವಿ. ಸರ್, ಎಲ್ಲ ಕಡೆ ಮೋದಿಯಲ್ಲಿ ಅಂತ ಹೇಳ್ತಿದ್ದಾರೆ, ಇದೆ ಮೋದಿಯಲ್ಲೇನೂ ಇದೆ, ಮೋದಿನೂ ಸಾಕಷ್ಟು ಕೆಲಸ ಮಾಡಿದ್ದಾರೆ ದೇಶ ರಕ್ಷಣೆಗೋಸ್ಕರ ಮಾಡಿರೋದೇ ಅವ್ರದ್ದೊಂದು ಚೆನ್ನಾಗಿ ಇದಾಗ್ಬಿಟ್ಟಿದೆ. ಹಿಂಗಾಗಿ ಮೋದಿಯಲ್ಲೇನು ಚೆನ್ನಾಗಿದೆ. ನಿಮಗೆ ಇಲ್ಲಿ ಚಂದ್ರಪ್ಪ ಗೆಲ್ಲೋದಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ ಸರ್? ಚಂದ್ರಪ್ಪ ಅವ್ರು ಗೆಲ್ಲೋದಕ್ಕೆ ಯಾವ ರೀತಿ ಸಹಾಯ ಅಂದರೆ, ಗೋವಿಂದಪ್ಪ ಅವರ ಕಾರ್ಯ ಚಂದ್ರಪ್ಪ ಅವ್ರ ಕಾರ್ಯ ಇಬ್ಬರದ್ದು ಜನ ಇಲ್ಲಿ ಒಪ್ಪಿದ್ದಾರೆ, ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಸರ್, ಇಲ್ಲಿ ಈ ಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ಕ್ಷೇತ್ರ ಬರುತ್ತೆ, ಅದರಲ್ಲಿ 5 BJPಗೆ, 3 ಕಾಂಗ್ರೆಸ್ಗೆ ನಡೆಯುತ್ತಿದೆ. ಸೊ ಈ ಥರ ಸಂದರ್ಭದಲ್ಲೂ ಚಂದ್ರಪ್ಪ ಅವ್ರಿಗೆ ಯಾವ ರೀತಿ ಗೆಲುವು ಆಗ್ಬೋದು ತಮ್ಮ ಅನಿಸಿಕೆ? ಇಲ್ಲಿ ಈ ಕ್ಷೇತ್ರದಲ್ಲಿ ಇಬ್ಬರು ಹೊರಗಡೆ ಇರೋದು, ಆದರೆ ನಮ್ಮ ವಸ್ತುರೋಗ ಕಾನ್ಸ್ಟೆನ್ಸಲ್ಲಿ ಗೋವಿಂದಪ್ಪ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಚಂದ್ರಪ್ಪ ಅವ್ರಿಗೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಈ ಕ್ಷೇತ್ರದಿಂದ ಎಷ್ಟು ಲೀಡ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀರ ಸರ್ ತಾವು ಕಾಂಗ್ರೆಸ್? ಅದು ಗೊತ್ತಾಗಲ್ಲ. ಓಕೆ, ಅದು ನಮಗೆ ಗೊತ್ತಾಗಲ್ಲ. ಗೋವಿಂದಪ್ಪ ಅವ್ರು ಮಾಡಿರುವಂಥ ಕಾರ್ಯಕ್ರಮಗಳು ನೀವೇನು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀರಾ? ಗೋವಿಂದಪ್ಪ ಅವ್ರ ಕಾರ್ಯಕ್ರಮ ಫಸ್ಟು ನಮ್ಮಲ್ಲಿ ನಮ್ಮ ತಾಲೂಕಿಗೆ ನೀರಿಗೋಸ್ಕರ ಭದ್ರಾ ಮೇಲ್ದಂಡೆದು ಅದರಲ್ಲಿ ಸಾಕಷ್ಟು ಕೆಲಸ ಮಾಡಿ ಭದ್ರಾ ಮೇಲ್ದಂಡೆ ಇನ್ನೇನು 80-90% ರೀಚ್ ಆಗಿದೆ. ಇನ್ನೊಂದು 10%ನಲ್ಲಿ ಆದರೆ ಅದು ಒಳ್ಳೆ ಅವ್ರಿಗೆ ಇದಾಗುತ್ತೆ. ಜೊತೆಗೆ ಅವ್ರ ಪೀರಿಯಡಲ್ಲಿ ಒಳ್ಳೆ ಜಲಾನಯನದಲ್ಲಿ ಒಳ್ಳೆ ಗೋಕಟ್ಟೆಗಳು, ಕೆರೆಕಟ್ಟೆಗಳು, ಚೆಕ್ ಡ್ಯಾಮ್ಗಳು ಅವೆಲ್ಲ ಚೆನ್ನಾಗಿ ಮಾಡಿದರು. ಹಾಗಾಗಿ ಅವ್ರಿಗೆ ಅದು ಎಲ್ಲರಿಗೂ ಅನುಕೂಲ ಆಗಿದೆ. ಸರ್, ನಮ್ಮ ಮೂಲಕ ನೀವು ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮತದಾರರಿಗೆ ನಮ್ಮ ತಾಲೂಕಿನ ದೃಷ್ಟಿಯಲ್ಲಿ ಗೋವಿಂದಪ್ಪರ ಕೈ ಬಲಪಡಿಸ್ಬೇಕು. ತಾಲೂಕಿನ ದೃಷ್ಟಿಯಲ್ಲಿ ಚಂದ್ರಪ್ಪರು ಗೆಲ್ಲಿಸ್ಬೇಕು. ರಾಹುಲ್ ಗಾಂಧಿ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ರಾಹುಲ್ ಗಾಂಧಿ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ.